ಓಕೆ, ನೀವು ಕಲಾಪದಲ್ಲಿ ನೋಡ್ತಾ ಇದ್ರೆ ಯಡಿಯೂರಪ್ಪನವರು ಕೂಡ ಕೊಡ್ತಿದ್ದಾರೆ. ಇನ್ನೂ ಕೂಡ ನಡೀತಾ ಇದೆ ಕಾಲಹರಣವು ನಡೀತಾ ಇದೆ. ಬಟ್ ಚರ್ಚೆಯನ್ನು ಮಾಡಬೇಕಾಗಿರುವಂಥ ನಾಯಕರುಗಳು ಮಾತನಾಡ್ತೇನೆ ಇಲ್ಲ, ಬಟ್ ಯಡಿಯೂರಪ್ಪನವ್ರು ಮಾತ್ರ ಕುಳಿತಿದ್ದಾರೆ, ಒಂದಿಷ್ಟು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಕೊನೆಯದಾಗಿ ಒಂದು 5-10 ನಿಮಿಷ ಮಾತಾಡ್ತಾರೆ ಅಂತ ಕಾಣಿಸುತ್ತೆ. ಬಟ್ ಅಥವಾ BJP ಅವರು ಮಾತಾಡೋದೇ ಇಲ್ಲ, ಒಂದೆರಡು ಮೂರು ನಾಯಕರು ನಾವು 5-10 ನಿಮಿಷ ಮಾತಾಡ್ತೀವಿ ಅಂತ ಹೇಳ್ಕೊಂಡಿದ್ರು. ಬಟ್ ಆ ನಿಟ್ಟಿನಲ್ಲಿ ಮಾತಾಡ್ತಾರ ಇಲ್ವಾ ಅಂತೇಳಿ ಮೋಸ್ಟ್ಲಿ ನೋಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು. ಏನೆಲ್ಲ ಮಾತಾಡಬೇಕು, ಯಾವ ವಿಚಾರವನ್ನು ಮಾತಾಡಬೇಕು ಅಂತ, ಓಕೆ, ಪಾಯಿಂಟ್ಸ್ಗಳನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಕಲಾಪದಲ್ಲಿ ಮಾತ್ರ ಕಾಲಹರಣ ಆಗ್ತಾ ಇದೆ. ಕೊನೆಯದಾಗಿ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ ಅಂತ 6 ಗಂಟೆ ಡೆಡ್ಲೈನು ಕೂಡ ಮೀರಿ ಮುಂದೆ ಹೋಗ್ತಾರ, ಅಥವಾ 6 ಗಂಟೆ ಅಂದರೆ 6 ಗಂಟೆನೇ ಅಂತ ಕಾಯ್ತಾರ, ನಡ್ಕೊಂತಾರೆ ಅನ್ನುವಂಥ ವಿಚಾರ ನಮ್ಗೆ ಮನವರಿಕೆ ಆಗಿದೆ. ಆದ್ದರಿಂದ ಇವತ್ತು ಟ್ರಸ್ಟ್ ವೋಟ್ ಮುಗಿದ ಮೇಲೆ ಈ ವಿಚಾರವನ್ನು ನಾಳೆಗೆ, ಮೊಕದ್ದಮೆಯನ್ನು ನಾಳೆಗೆ ತೆಗೆದುಕೊಳ್ಳೋಣ, ನೋಡೋಣ ಸ್ಪೀಕರ್ ಅವರು ಹೇಳ್ದಂಗೆ ನಡ್ಕೊಂತಾರೋ ಇಲ್ಲೋ ಅಂತ ಒಂದು ಮಾತನ್ನು ಅಬ್ಸರ್ವ್ ಮಾಡಿ ಇವತ್ತಿನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತಿನ ಮೊಕದ್ದಮೆಯನ್ನು ನಾಳೆಗೆ ಮುಂತಳಿದ್ದಾರೆ. ಇದು ಮತ್ತೆ ಸ್ಪೀಕರ್ ಅವರ ಜವಾಬ್ದಾರಿ ಹೆಚ್ಚಿಸಿದಂಗೆ ಆಯಿತು, ಪರೋಕ್ಷವಾಗಿ ಮತ್ತೊಂದು ಅವಕಾಶ ಕೊಟ್ಟಂಗೆ ಆಯ್ತು ಅಲ್ವಾ ಸುಪ್ರೀಂ ಕೋರ್ಟ್? ಹೌದು, ಸ್ಪೀಕರ್ ಅವರು ಈಗ ಇವತ್ತಿನ ನಾವು ಹೋಗಿದ್ದೆ ಅದಕ್ಕೆ ಅಂದರೆ ಟ್ರಸ್ಟ್ ವೋಟ್ ಆಗ್ತಾ ಇಲ್ಲ, ಇದು ಪದೇ ಪದೇ ಪ್ರತಿದಿನ ಕೂಡ ಮುಂದೂಡಿಕೆ ಆಗ್ತಾ ಇದೆ. ಆದ್ದರಿಂದ ಇದಕ್ಕೆ ಒಂದು ಟೈಮ್ ಲಿಮಿಟನ್ನು ಹಾಕಲೇಬೇಕಾಗತ್ತೆ ಅನ್ನುವಂಥ ಸಂದರ್ಭವನ್ನು ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಹೇಳಿರುವ ಹಾಗೆ ಹೌಸಲ್ಲೇ ಆಗಲಿ ಅಥವಾ ಹೊರಗಡೆ ಆಗಲಿ ಅಥವಾ ಕೋರ್ಟ್ ಮುಂದೆ ಅವ್ರ ಪರವಾಗಿ ಹಾಜರಾದ ವಕೀಲರು ಹೇಳಿರುವ ಹಾಗೆ ಇವತ್ತು 6 ಗಂಟೆಗೆ ಮುಗಿಸೇ ಮುಗಿಸ್ತೀವಿ ಅಂತ ಹೇಳುವಂಥ ಸ್ಟೇಟ್ಮೆಂಟನ್ನು ಸರ್ವೋಚ್ಚ ನ್ಯಾಯಾಲಯ ಗಣನೆ ತಗೊಂಡು ಅವರು ಇವತ್ತು ನಡೆಸ್ಕೊಡ್ತಾರೆ ಅಂತ ನಮಗೆ ಮನವರಿಕೆ ಆಗಿದೆ ಅನ್ನುವ ಅಂಶವನ್ನು ಅಬ್ಸರ್ವ್ ಮಾಡಿ ಈ ಮೊಕದ್ದಮೆಯನ್ನು ನಾಳೆಗೆ ಮುಂದೂಡಿದ್ದಾರೆ. ಅಭಿಷೇಕ್ ಮನಸ್ಸಿಗೆ ಸ್ಪಷ್ಟವಾಗಿ ಇವತ್ತು 6 ಗಂಟೆಗೆ ಮುಗಿಸ್ತೀವಿ ಅಂತ ಹೇಳಿದ್ರೆ ಅಥವಾ ಇನ್ನು ಮಾತನಾಡೋರು ತುಂಬಾ ಜನ ಇದ್ದಾರೆ, ಸಮಯ ತೆಗೆದುಕೊಳ್ಬಹುದು ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ಹೇಳಿದವರು ಸಾಕಷ್ಟು ಜನ ಆಲ್ರೆಡಿ ಮಾತಾಡಿದ್ದಾರೆ, ಇನ್ನೂ ಸ್ವಲ್ಪ ಸಾಕಷ್ಟು ಜನ ಇದ್ದಾರೆ. ಬಟ್ ಆದರೂ ಕೂಡ ಸ್ಪೀಕರ್ ಅವರ ಪರವಾಗಿ ಸ್ಪೀಕರ್ ಅವರು ಹೇಳ್ದಂಗೆ ಇವತ್ತು 6 ಗಂಟೆಗೆ ಡೆಡ್ಲೈನ್ ಅವರಾಗೆ ಫಿಕ್ಸ್ ಮಾಡಿರೋದ್ರಿಂದ ಯಾರೇ ಮಾತಾಡೋದಿದ್ರು 6 ಗಂಟೆ ಒಳಗಾಗಿ ಅದನ್ನು ಮುಗಿಸ್ತೀವಿ, ಪಾಸಿಟಿವ್ಲಿ ಮುಗಿಸ್ತೀವಿ, ಇದನ್ನ ಮತ್ತೆ ಮುಂತಳ್ಳುವಂತ ಸನ್ನಿವೇಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು. ಸ್ಪೆಸಿಫಿಕ್ ಡೈರೆಕ್ಷನ್ ಕೇಳಿದ್ರಿ ಇವತ್ತು, ಯಾವ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ಪೆಸಿಫಿಕ್ ಡೈರೆಕ್ಷನ್ ಕೇಳಿದ್ವೋ ಇವತ್ತೇ ಮುಗಿಸ್ಬೇಕು ಅಂತ ಅವ್ರು ಕೂಡ ಕೋರ್ಟ್ ಮುಂದೆ ಬಂದು ಅದೇ ಮಾತನ್ನ ಕೋರ್ಟ್ ಮುಂದೆ ಇಟ್ಟಾಗ ನಮಗೆ ಸ್ಪೆಸಿಫಿಕ್ ಡೈರೆಕ್ಷನ್ ಕೊಡುವಂತ ಸನ್ನಿವೇಶನೂ ಉದ್ಭವಿಸುವುದಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಅವರು ನಾವು ಇವತ್ತು ಮುಗಿಸಕ್ ಆಗಲ್ಲ ಅಂದಿದ್ದಂತ ಪಕ್ಷದಲ್ಲಿ ಎಲ್ಲಾ ಗೊಂದಲಗಳಿಗೆ ಸ್ಪೀಕರ್ ಇವತ್ತು ತೆರೆಯನ್ನ ಎಳಿತಾರ. ಟೆನ್ಷನ್ 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 ಟೆನ್ಷನ್, BJP ಅವ್ರಿಗೂ ಟೆನ್ಷನ್, ಕಾಂಗ್ರೆಸ್ನವ್ರಿಗೂ ಟೆನ್ಷನ್, JDS ನವ್ರಿಗೂ ಟೆನ್ಷನ್, ನಮಗೂ ಟೆನ್ಷನ್, BJP ಗೂ ಟೆನ್ಷನ್, ದೋಸ್ತಿಗಳಿಗೂ ಟೆನ್ಷನ್. ನಮಗೆ ಯಾಕೆ ಅಂತಂದ್ರೆ ಟೈಮ್ ಕೊಟ್ಟನ್ ನಿಭಾಯಿಸ್ತಾ ಇದಾರ ಇಲ್ವಾ? ನಿನ್ನೆ ರಾತ್ರಿ 12 ಗಂಟೆವರೆಗೂ ಆಯ್ತು, ಕೊನೆಗೆ ಮುಗಿಸೇ ಬಿಡ್ತಾರೆ ಅಂತಂದ್ರೆ ಇಲ್ಲ, ಇವತ್ತು ಮತ್ತೆ ಮುಂದೂಡಿದ್ರು, ಇವತ್ತು ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲರಿಗೂ ಟೆನ್ಷನ್, ರಾಜ್ಯದ ಜನಕ್ಕಂತೂ ಯಾವಾಗಾದ್ರೂ ಮುಗಿಯುತ್ತೋ ಈ ಡ್ರಾಮಾ ಅಂತ ಕಾಯ್ಕೊಂಡು ಅವ್ರಿಗೂ ಒಂದಿಷ್ಟು ಟೆನ್ಷನ್. ಒಟ್ಟಿನಲ್ಲಿ ಟೆನ್ಷನ್ ಟೆನ್ಷನ್ ಟೆನ್ಷನ್, ಎಲ್ಲರಿಗೂ ಟೆನ್ಷನ್ನೇ, ಮುಗಿಯೋದು ಯಾವಾಗ ಅಂತ. ಬಟ್ ಸ್ಪೀಕರ್ ಅವರು ಎಲ್ಲ ಗೊಂದಲಗಳ ನಡುವೆಯೂ ಕೂಡ ತಾವು ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಳ್ತಾರ, ದೋಸ್ತಿ ನಾಯಕರು ನಡೆದುಕೊಳ್ತಾರ, ಅದನ್ನು ಪಾಲಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂಥ ದೊಡ್ಡ ಪ್ರಶ್ನೆ. ಕಲಾಪದಲ್ಲಿ ಒಂದಿಷ್ಟು ನಡೀತಾ ಇದೆ, ಬಟ್ ಮಾತಾಡಬೇಕಾಗಿರುವಂಥವ್ರು, ಚರ್ಚೆಗೆ ಟೈಮ್ ತೆಗೆದುಕೊಂಡು ಬರುವಂಥ ನಾಯಕರುಗಳೇ ಮಾತನಾಡ್ತಾ ಇಲ್ಲ ಅಂದಾಗ ಹಲವಾರು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಕಾರಣ, ಸಿದ್ದರಾಮಯ್ಯನವರು ಇನ್ನೂ ಮಾತಾಡಿಲ್ಲ, ಪರಮೇಶ್ವರ್ ಅವರು ಇನ್ನೂ ಮಾತಾಡಿಲ್ಲ, DK ಶಿವಕುಮಾರ್ ಅವರು ಇನ್ನೂ ಮಾತಾಡಿಲ್ಲ, HK ಪಾಟೀಲ್ ಅವರು ಇನ್ನೂ ಮಾತಾಡಿಲ್ಲ. ಸೊ 4 ಜನ ಈಗ ಮಾತಾಡಬೇಕು ಚರ್ಚೆಯ ಸಮಯದೊಳಗಡೆ, ಅಂದರೆ 4 ಗಂಟೆ ಟೈಮ್ ಇದೆ ಚರ್ಚೆಯ ಒಳಗಡೆ, ಅಷ್ಟರೊಳಗೆ ಮಾತಾಡಬೇಕು. ಆಮೇಲೆ CM ಅವರು ಮಾತಾಡಬೇಕು, ಅವ್ರಿಗೆ 1 ಗಂಟೆ ಟೈಮನ್ನು ಫಿಕ್ಸ್ ಮಾಡಿದ್ದಾರೆ, 4-5 ಗಂಟೆ. ಅದಾದ ನಂತರ 5-6 ಗಂಟೆ ಒಳಗಡೆಗೆ ವಿಶ್ವಾಸಮತ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಸಮಯದೊಳಗೆ ಎಲ್ಲವನ್ನ ಮುಗಿಸ್ತಾರಾ ಮುಗಿಸಲ್ವಾ, ಸ್ಪೀಕರ್ ಅವರು ಮಾತಿಗೆ ತಪ್ತಾರಾ ಮಾತನ್ನು ಉಳಿಸ್ಕೊಳ್ತಾರಾ, ಸ್ಟಿಲ್ ಎಲ್ಲವೂ ಕೂಡ ಪ್ರಶ್ನೆ ನಿಗೂಢವಾಗಿ ಉಳಿದಿದೆ, ಪ್ರಶ್ನೆಗಳೇ ಉಟ್ಕೊಳ್ತಾ ಇದೆ, ಉತ್ತರಗಳು ಮಾತ್ರ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂತ ವಿಶ್ವಾಸಮತ ಯಾಚನೆ ಅದರ ಪ್ರಸ್ತಾವದ ಮೇಲೆ ಚರ್ಚೆ ಮಾಡಿ ನೀವು 52-50 ಇಲ್ಲ ಸಮಯದ ಅಭಾವ ಸಮಯ ಬಹಳ ಕಡಿಮೆ ಇದೆ, ಇನ್ನು ಬಹಳಷ್ಟು ಜನ ಇದ್ದಾರೆ ಮಾತನಾಡಿ ನೀವು.
ವೆಂಕಟಪ್ಪ ನಾಯ್ಕರ ಸಾಧ್ಯ ಆದಷ್ಟು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿ ಏನ್ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಯಾಕೆ ಈ ಸರ್ಕಾರ ಇರಬೇಕು, ಇದ್ರ ಬಗ್ಗೆ ಎರಡು ಬೆಳಕು ಚೆಲ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರತಕ್ಕಂತ ವಿಶ್ವಾಸಮತದ ನಿರ್ಣಯವನ್ನ ಬೆಂಬಲಿಸಿ ಇವತ್ತು ನನಗೆ ಮಾತನಾಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊಟ್ಟ ಮೊದಲಾಗಿ ಶಾಸಕನಾದಂಥ ವ್ಯಕ್ತಿ, ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ನೂತನವಾಗಿ ಇವತ್ತು ಶಾಸಕನಾಗಿ ನಾನು ಆಯ್ಕೆಯಾಗಿ ಬಂದಿದ್ದೇನೆ. ನಮ್ಮ ತಂದೆಯವರಾದ ದಿವಂಗತ ರಾಜಾಂಬಣ್ಣ ನಾಯ್ಕ ಅವರು 1978ರಲ್ಲಿ ಇದೇ ಸದನದ ಸದಸ್ಯರಾಗಿ ಆಯ್ಕೆಯಾಗಿದ್ರು. 1989ರಲ್ಲಿ ಲೋಕಸಭಾ ಸದಸ್ಯರು ಸಹ ಆಗಿ ಆಯ್ಕೆಯಾಗಿದ್ದರು. ಅವರು